ಕಳೆದ ಎರಡು ಮೂರು ದಿನಗಳಿಂದ ಮತ್ತೆ ನನ್ನೊಂದು ಸುದ್ದಿ ಕಿವಿ ಬಿತ್ತು. ಬಚ್ಚೇಗೌಡರು ಸುಧಾಕರ್ ಅವರು ಡೀಲ್ ಆಗಿದ್ದಾರೆ ಅಂತ, ಅವ್ರು ಪ್ರಚಾರ ನಿಲ್ಲಿಸ್ಬಿಡ್ತಾರೆ. ಇವತ್ತು ಕೂಡ ವಾಟ್ಸಪ್ಪಲ್ಲಿ ಬಂದಿದೆ ಅಂತ ಕೆಲವೊಂದು ದೂರು ಕೊಟ್ಟಿದ್ದಾರೆ. ಇಂಥ ವಾಮ್ ಮಾರ್ಗಗಳನ್ನು ಮಾಡಲಿಕ್ಕೆ ನಾಚಿಕೆ ಆಗಬೇಕು. ಮಾನ ಮರ್ಯಾದೆ ಇದ್ರೆ ತಾಕತ್ತು ಇರೋ ನೇರವಾಗಿ ನಿಂತು ಎದುರಿಸಿ. ಕೆ ಬಿ ಪಿಳ್ಳಪ್ಪನವ್ರ ಮಗ ಬಚ್ಚೇಗೌಡ ಯಾವನಿಗೂ ತಲೆಭವನಲ್ಲ, ಮಾರಾಟದ ವಸ್ತುವಲ್ಲ ಅಂತ ಈ ಹಿಂದೆ ಆಗಿದೆ, ತಾವು ನೋಡಿದ್ದೀನಿ. ಅತ್ಯಂತ ಪ್ರಾಮಾಣಿಕವಾಗಿ ನಾನು ಇವತ್ತು ಈ ಚುನಾವಣೆ ಎದುರಿಸ್ತಾ ಇದ್ದೇನೆ. ನನ್ನ ಅವಧಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಯಾರೇ ಬೇಕಾದರೂ ಯಾವುದೇ ಸಂದರ್ಭದಲ್ಲಿ ಇಂಥ ಒಂದು ತಪ್ಪಾಗಿದೆ ನಿಮ್ಮಿಂದ, ಇಂಥ ಒಂದು ಭ್ರಷ್ಟಾಚಾರ ನಡೆದಿದೆ ಅಂದರೆ ಇವತ್ತು ಕಣದಿಂದ ನಿವೃತ್ತಿ ಆಗ್ತೇನೆ. ನೀವು ಅದಕ್ಕೆ ಸಿದ್ಧರಿದ್ದೀರಾ? ನೂರಾರು ಭ್ರಷ್ಟಾಚಾರ ಪ್ರಕರಣ ಸಾಬೀತುಪಡಿಸ್ಲಿಕ್ಕೆ ನಾನು ಸಿದ್ಧ ಇದ್ದೇನೆ. ತಕ್ಕದ್ರೆ ಎದುರಿಗೆ ಬನ್ನಿ, ಇಲ್ಲ ಸಾರ್ವಜನಿಕ ಚರ್ಚೆಗೆ ಬನ್ನಿ. ಯಾಕ್ರಿ ಹೇಳಿದ್ದಾರ ಹಿಂದೆ ನಿಂತು ಬೆನ್ನಿಗೆ ಚೂರಿ ಆಗ್ತಕ್ಕಂಥ ಕೆಲಸ ಮಾಡ್ತೀರಿ? ಯಾವನ್ನ ಹೇಳಿದನು ಬಚ್ಚೇಗೌಡ ಡೀಲ್ ಆಗ್ತಾನೆ ಅಂತ? ಬಚ್ಚೇಗೌಡನ ಎಡಗಾಲು ಚಪ್ಪಲಿ ಕೂಡ ನಿಮಗೆ ಡೀಲ್ ಆಗೋದಿಲ್ಲ. ಇದು ಎಚ್ಚರಿಕೆ ಇರಲಿ.